फ्रेंड्स वेलकम बैक टू उषास किचन नानिवत निम्गे सिंपल एंड ईजी मोसर सार हेग माड़बोदु अंत तिळिस्कोड्तीनी निम्गे ई वीडियो इष्ट आद्रे लाइक शेर कमेंट मत्तु सब्सक्राइब माड़ी मोसरु काल लीटर तगोंडिदीनी सासिवे इंगु नालक हसी मेणसिनकाई आरिंद एळु बेळ्ळुळ्ळि अर्ध इंच शुंठि अरिशिणद पुडि एरडु टेबल स्पून आगोष्टु तेंगिनकाई अर्ध टी स्पून आगोष्टु जीरिगे अर्ध टी स्पून आगोष्टु अच्चकार पुड़ी करबेवु उप्पु मत्तु एण्णे इगा ओंदु मिक्सी जार तगोंडिदीनी इदक्के तेंगिनकाई जीरिगे हसी मेणसिनकाई शुंठि मत्तु बेळ्ळुळ्ळि हाकोंडु रुब्कोबेकु स्वल्प नीरु हाकि तरितरियागि रुब्कोबेकु इगा रुब्कोंडिदीनी ಈಗ ಇದಕ್ಕೆ ಮೊಸರು ಹಾಕೋತಾ ಇದೀನಿ ಈಗ ಅರಿಶಿನದ ಪುಡಿ ಹಾಕೋತಾ ಇದೀನಿ ಮತ್ತೆ ಉಪ್ಪು ಈಗ ನಾವು ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರದು ಈಗ ಗ್ರೈಂಡ್ ಮಾಡಿದೀನಿ ಇಷ್ಟಾದ್ರೆ ಸಾಕು ಈಗ ಒಂದು ಬೇರೆ ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕಬಹುದು ಇಲ್ಲಿ ನಾನು 1/2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇದ್ದರೆ ಸಾಕಾಗುತ್ತೆ ಈಗ ಗ್ಯಾಸ್ ಆನ್ ಮಾಡಿದ್ದೀನಿ ಸಿಮ್ ಅಲ್ಲಿ ಇಡಬೇಕು ನಾವು ಇದನ್ನ ಕುದಿಸ್ಕೋಬಾರದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಒಂದು 3 ರಿಂದ 4 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನ ಈಗ ಇದು ಬಿಸಿ ಆಗಿದೆ ಸಾಕಷ್ಟು ಈಗ ಒಗ್ಗರಣೆ ಹಾಕೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಹಾಕೋಣ ಈಗ ಸಾಸಿವೆ ಎಲ್ಲ ಸಿಡಿದಿದೆ ಈಗ ಇದಕ್ಕೆ ಕರಿಬೇವು ಹಾಕೋಣ ಸ್ವಲ್ಪ ಇಂಗ್ ಹಾಕೋಬೇಕು ಅಚ್ಚಕರದ ಪುಡಿ ಹಾಕೋಬೇಕು ಈಗ ಗ್ಯಾಸ್ ಆಫ್ ಮಾಡಿ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈಗ ಮೊಸರು ಸಾರ್ ರೆಡಿ ಆಗಿದೆ